ಹಿಡ್ದವನು ಟ್ರಾಫಿಕ್ ಪೊಲೀಸ್ನವನು. ಹೇಗೆ ಬಚಾವ್ ಆಗೋದು ಅಂತಂದರೆ ಅವನು ತಮಿಳಲ್ಲಿ ಪ್ರಶ್ನೆ ಕೇಳೋಕ್ಕೆ, ನಾವು ಕನ್ನಡದಲ್ಲಿ ಉತ್ತರ ಹೇಳೋಕ್ಕೆ, ಅವನು ತಮಿಳಲ್ಲಿ ಪ್ರಶ್ನೆ ಕೇಳೋಕ್ಕೆ ನಾವು ಕನ್ನಡದಲ್ಲಿ ಉತ್ತರ ಹೇಳೋಕ್ಕೆ. ಹೀಗಾಗಿ ಅವನಿಗೆ ಆತ ಹಾಳಾಗೋಗಿಂತ ಬಿಟ್ಬಿಡೋ ವೇಳೆವರೆಗೆ ಹೋದದ್ದಾಯಿತು. ಅಂಥ ಗಂಡೈತಿ ಮಾಮ್ ನನಗೆ ಬೆಳಗಾಗದ್ರೊಳಗಾಗಿ ಒಂದು ಕೀರ್ತಿಯ ಕಿರೀಟವನ್ನು ತೊಡಿಸ್ತು. ಪ್ರಸಂಗದ ಗೆಂಡೆತಿಮ್ಮ ಶ್ರೀಕೃಷ್ಣ ಆಲನಹಳ್ಳಿ ಅವರು ಮತ್ತು ಇವರು ಒಟ್ಟಿಗೆ ಒಂದು ಪೇಪರ್ ಮಾಡಕ್ಕೆ ಚಂದಾದಾರನ್ನು ಹುಡುಕ್ತಾ ಓಡಾಡಿದ್ದ ಒಂದು ದಿನಗಳಿದ್ವಂತೆ. ಮುಂದೆ ಇವರಿಬ್ರು ಜೊತೆಯಾಗಿ ಈ ಐತಿಹಾಸಿಕ ಸಿನಿಮಾಕ್ಕೆ ಅವರು ಕತೆ ಬರೀತಾರೆ, ಇವರು ಹಾಡು ಬರೀತಾರೆ, ಪತ್ರಿಕೆ ಕನಸಲ್ಲಿ ನಿಂತು ಹೋಗುತ್ತೆ. ಪ್ರಸಂಗದ ಗೆಂಡೆತಿಮ್ಮದ ಒಂದಷ್ಟು ವಿಚಾರಗಳು. ಪ್ರಸಂಗದ ಗೆಂಡೆತಿಮ್ಮ ಕಾದಂಬರಿಯನ್ನು ನಾನು ಪಾಠ ಮಾಡಿದ್ದೇನೆ. ನಾನು ಶ್ರೀಕೃಷ್ಣ ಆಲನಹಳ್ಳಿ ನಾವಿಬ್ಬರು ಆತ್ಮೀಯ ಸ್ನೇಹಿತರು. ಸಮೀಕ್ಷಕ ಅನ್ನುವ ಒಂದು ಪತ್ರಿಕೆಯನ್ನು ಆಗ ಪ್ರಾರಂಭ ಮಾಡಿದೆವು. ಆಗೆಲ್ಲ ಚಿಕ್ಕ ಚಿಕ್ಕ ಪತ್ರಿಕೆಗಳು, ಲಹರಿ, ಕವಿತಾ, ಸಾಕ್ಷಿ, ಸಂಕ್ರಮಣ, ಈ ಥರ ಪತ್ರಿಕೆಗಳು. ಒಂದು ರೀತಿಯಲ್ಲಿ ಅದು ಯಾವ ಶುಭ ಗಳಿಗೆನಲ್ಲಿ ಶ್ರೀಕೃಷ್ಣ ಆಲನಹಳ್ಳಿ ಕನ್ನಡ ಚಲನಚಿತ್ರ ರಂಗಕ್ಕೆ ಬಂದು ಒಂದೇ ರೀತಿಯಲ್ಲಿ ಕೀರ್ತಿ ಅದು ಹಿಮಾಲಯ ಶಿಖರದ ಎತ್ತರ ಹೋಯ್ತು. ಕಾಡು ಆಗ್ಬೋದು, ಗೆಂಡೆತಿಮ್ಮ ಆಗ್ಬೋದು, ಇಲ್ಲೆಲ್ಲ ನಾನು ನಿಮಗೆ ಹೇಳಬೇಕಾದಂಥದ್ದು, ಅನೇಕ ತಿಂಗಳುಗಳ ಕಾಲ ನಮ್ಮ ಮಲಯಾಳಂ ಮಿತ್ರರು ಅವ್ರನ್ನ ಪಾಮ್ಗ್ರೂ ಹೋಟ್ಲಲ್ಲಿ ಒಂದು ಕೊಠಡಿಯನ್ನು ಕೊಟ್ಟು ಅದರಲ್ಲಿ ಪರ್ಮನೆಂಟ್ ಆ ಕೊಠಡಿಯಲ್ಲಿ ಕೃಷ್ಣ ಆಲನಹಳ್ಳಿಯನ್ನು ಅಲ್ಲಿ ಒಂದು ರೀತಿಯಲ್ಲಿ ಸ್ಥಾಪನೆ ಮಾಡಿ, ಪ್ರತಿಷ್ಠಾಪನೆ ಅಂತ ಹೇಳ್ಬೋದು, ಪ್ರತಿಷ್ಠಾಪನೆ ಮಾಡಿ ಅದು ಎಷ್ಟು ಬರೆಸ್ಕೊಂಡ್ರು, ಎಷ್ಟು ಕತೆಗಳನ್ನು ಬರೆಸ್ಕೊಂಡ್ರು. ಅನೇಕ ಮಲಯಾಳಿ ಚಿತ್ರಗಳಿಗೆ ಶ್ರೀಕೃಷ್ಣ ಆಲನಹಳ್ಳಿ ಅದರ ತಾಯಿ ಬೇರು ಅವನೇನೆ. ಅಂಥ ಕೃಷ್ಣ ಆಲನಹಳ್ಳಿ ಬಹುಶಃ ನನಗನ್ಸೋದು ಅವರು ಬಹುಶಃ ಒಂದು ಪರಮಾತ್ಮನ ಸೇವೆ ಇಲ್ಲದೆ ಹೋಗಿದ್ದರೆ ಇನ್ನಷ್ಟು ಎತ್ತರಕ್ಕೆ ಬೆಳೀತಾ ಇದ್ರು. ಕೆಲವು ಸಾರಿ ಏನು ಮಾಡೋಕ್ಕಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ತನ್ನ ಒಂದಲ್ಲ ಒಂದು ರೀತಿಯ ಏನಾದರೂ ವೀಕ್ನೆಸ್ ಅಂತೀವಲ್ಲ ಅದಿದ್ದೇ ಇರುತ್ತೆ. ಆದರೆ ಕೃಷ್ಣ ಗಿರೀಶ್ ಕಾರ್ನಾಡರ ಜೊತೆಯಲ್ಲಿ, ಬಿ ವಿ ಕಾರಂತರ ಜೊತೆಯಲ್ಲಿ, ನಾಗಾಭರಣ ಅವರ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಪಳಗ್ತಾ 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 ಹೇಗೆ ಅವನು ಅದ್ಭುತವಾದಂಥ ರೀತಿಗೆ ಬೆಳೆದ ಅಂತಂದರೆ, ಗೆಂಡೆತಿಮ್ಮಗೆ ಹಾಡು ಬರಲಿಕ್ಕೆ ನನ್ನ ಮನೆಗೆ ಸುದ್ದಿಯನ್ನು ತಂದಂಥವರು ಡಿಂಗ್ರಿ ನಾಗರಾಜ್. ನಾನು ಸ್ಮರಿಸ್ತೇನೆ, ಒಳ್ಳೆ ಒಂದು ಮಟಮಟ ಮಧ್ಯಾಹ್ನ, ನಾನು ಆಗಷ್ಟೇ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಊಟ ಮಾಡಿ ನನ್ನ ಮುರುಕುಳು ಸೋಫಾ ಮೇಲೆ ಮಲಗಿ ಒಂದು ರೀತಿಯಲ್ಲಿ ವಿರಾಮ ತಗೋತಾ ಇದ್ದೆ. ಆಗ ಡಿಂಗ್ರಿ ನಾಗರಾಜ್ ಬಂದರು. ಅಲ್ಲಿಂದ ಬಂದವನು ಸೀದಾ ಇಲ್ಲಿ ಮಿನರ್ವಾ ಸರ್ಕಲಲ್ಲಿ ಒಂದು ರೂಪಕಲಾ ಅಂತ ಸ್ಟುಡಿಯೋ ಇತ್ತು. ಆ ರೂಪಕಲಾ ಸ್ಟುಡಿಯೋದಲ್ಲಿ ಇದರ ಚರ್ಚೆ. ನಮ್ಮ ಇಡೀ ತಂಡದ ಹಿಂದೆ ಒಂದು ಒಬ್ಬ ಹೃದಯದ ರೀತಿಯಲ್ಲಿ ಕೆಲಸ ಮಾಡಿದಂಥ, ಐಯೋಟ ರೀತಿಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತಂದರೆ ಕೆ ವಿ ಜಯರಾಮ್. ತಂಪು ಹೊತ್ತಲ್ಲಿ ಕೆ ವಿ ಜಯರಾಮ್ ಅವ್ರನ್ನ ನಾನು ನೆನೆಸ್ತೇನೆ. ಕನ್ನಡ ಚಿತ್ರರಂಗದಲ್ಲಿ ಕೆ ವಿ ಜಯರಾಮ್ ಅನೇಕ ಕಾದಂಬರಿಗಳನ್ನು ಚಿತ್ರ ಮಾಡಿದ್ದಾರೆ. ಅವರ ಸಂಕಲ್ಪ ಅದು, ಕಾದಂಬರಿಗಳಲ್ಲದೆ ಬೇರೆ ನಾನು ಚಿತ್ರ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡ್ರು. ಅದೇ ರೀತಿಯಲ್ಲಿ ಅವರು ಜೀವನದಲ್ಲಿ ನಿರ್ವಹಣೆ ಮಾಡಿದರು. ಅಲ್ಲಿಂದ ಮದ್ರಾಸ್ಗೆ ಹೋದ್ವಿ. ಮದ್ರಾಸಲ್ಲಿ ಒಂದು ಘಟನೆ ಆಯಿತು. ಎಂಥ ಘಟನೆ ಅಂತ ಅಂದರೆ, ಆಗ ನಮಗೆ ಗೊತ್ತಿರಲಿಲ್ಲ ರಸ್ತೆಯನ್ನು ದಾಟುವ ನಿಯಮಗಳು ಅಷ್ಟಾಗಿ ಗೊತ್ತಿರಲಿಲ್ಲ. ದಾಟ್ಬಿಟ್ವಿ, ಅದನ್ನು ಟ್ರಾಫಿಕ್ ಪೊಲೀಸ್ನವನು ನೋಡಿಬಿಟ್ಟಿದ್ದಾನೆ, ಹಿಡ್ದವನು ಟ್ರಾಫಿಕ್ ಪೊಲೀಸ್ನವನು. ಹೇಗೆ ಬಚಾವ್ ಆಗೋದು ಅಂತಂದರೆ, ಅವನು ತಮಿಳಲ್ಲಿ ಪ್ರಶ್ನೆ ಕೇಳೋಕ್ಕೆ, ನಾವು ಕನ್ನಡದಲ್ಲಿ ಉತ್ತರ ಹೇಳೋಕ್ಕೆ, ಅವನು ತಮಿಳಲ್ಲಿ ಪ್ರಶ್ನೆ ಕೇಳೋಕ್ಕೆ ನಾವು ಕನ್ನಡದಲ್ಲಿ ಉತ್ತರ ಹೇಳೋಕ್ಕೆ. ಹೀಗಾಗಿ ಅವನಿಗೆ ಆತ ಹಾಳಾಗೋಗಿಂತ ಬಿಟ್ಬಿಡೋ ವೇಳೆವರೆಗೆ ಹೋದದ್ದಾಯಿತು.
ಅಂಥ ಗಂಡೈತಿಮ್ಮ ನನಗೆ ಬೆಳಗಾಗದೊಳಗಾಗಿ ಒಂದು ಕೀರ್ತಿಯ ಕಿರೀಟವನ್ನು ತೊಡಿಸ್ತು ಮನೆ ಮನೆಯಲ್ಲಿ ನನ್ನ ಹೆಸರು ಮಾತಾಯಿತು. ಯಾವುದೋ ಒಂದು ನೆಪ ಅಷ್ಟೇನೆ. ನಾನು ಸಾಮಾನ್ಯವಾಗಿ ಪ್ರಜಾವಾಣಿ, ಕನ್ನಡ ಪ್ರಭಾ, ಸಂಯುಕ್ತ ಕರ್ನಾಟಕ ಇಂಥ ಪತ್ರಿಕೆಗಳಲ್ಲಿ ಕವಿತೆಗಳನ್ನು ಬರ್ಕೊಂಡು ಇದ್ದಂಥವನು. ಆದರೆ ಒಂದು ಕವಿತೆ ಅದು ಚಿತ್ರಕ್ಕೆ ಅಳವಟ್ಟಾಗ ಅದು ಏನೆಲ್ಲ ಪ್ರಭಾವವನ್ನು ಬೀರ್ಬೋದು, ಪ್ರೇಕ್ಷಕರ ಮನಸ್ಸಿನ ಮೇಲೆ, ಓದುಗರ ಮನಸ್ಸಿನ ಮೇಲೆ ಎಷ್ಟು ದಟ್ಟವಾದ ಪ್ರಭಾವವನ್ನು ಬೀರ್ಬೋದು, ಏನೆಲ್ಲ ಪ್ರಸಾರ ಆಗ್ಬೋದು, ಎಷ್ಟೆಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಆ ಪ್ರಸಂಗದ ಗೆಣ್ಣೆ ತಿಮ್ಮಾದ ಇನ್ನೂ ಕೆಲವು ಹಾಡುಗಳಿದೆ, ಅದನ್ನು ಹೇಳುವ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಮುಂದಿನ ಗೀತೆಗೆ ಹೋಗೋಣ.